ದರ್ಶನ್ ಅವ್ರಿಗೂ ಬಿಟ್ಟಿರ ನೋಡಲಿಕ್ಕೆ ಪಿಕ್ಚರ್ ರೆಡಿ ಇದೆ ಸುದೀಪ್ ಅವರೇ, ನೋಡೋಣ ನೀವು ನೋಡಬೇಕು. ಫಸ್ಟ್ ಪ್ರಿಂಟ್ ನೋಡಿ ಭಾಳ ಖುಷಿ ಆಗ್ತಾರೆ ಪಿಕ್ಚರ್ ದರ್ಶನ್ ತಪ್ಪಿಕೊಂಡು ಆರೈಸ್ತಾರೆ. ಅದೇ ನಮ್ಮ ಸುದೀಪ್ ಅವ್ರದ್ದು ಹೇಳ್ದಲ್ಲ, ಸುದೀಪ್ ಅವರು ಹಿಂಗೆ ಅವರೇ ಮಾಡಬೇಕಾಯ್ತು. ಕೊನೆಗೆ ಹಿಂಗೆ ನಮ್ಮದು ಫಸ್ಟ್ ಪ್ರಿಂಟ್ ಎಲ್ಲ ರೆಡಿ ಆಗುತ್ತೆ, ಫಸ್ಟ್ ಪ್ರಿಂಟ್ ಎಲ್ಲ ರೆಡಿ ಆಗುತ್ತೆ. ಆಮೇಲೆ ನಮ್ಮ ಡೈರೆಕ್ಟ್ ಹೇಳ್ತಾರೆ, ಸರ್ ಇವ್ರಿಗೆ ಸುದೀಪ್ ಅವ್ರಿಗೆ ಕರೆಯೋಣ ಫಸ್ಟ್ ಪ್ರಿಂಟಿಗೆ ಹಿಂಗೆ ಹಿಂಗೆ. ಯಾಕೆ ನಮ್ಮದು ಡೈರೆಕ್ಟ್ ಹೇಳ್ತಾರೆ, ನಮ್ಮ ಡೈರೆಕ್ಟು ಎಡಿಟಿಂಗ್ ರೂಮ್ ನಮಗೆ ಬಿಟ್ಟಿರಲ್ಲ, ದರ್ಶನ್ ಅವ್ರಿಗೂ ಬಿಟ್ಟಿರಲ್ಲ ನೋಡಲಿಕ್ಕೆ, ಯಾರಿಗೂ ಬಿಡ್ತಾ ಇಲ್ಲ, ಬರೀ ನಾಗೇಂದ್ರ ಅರಸು ಪಿ ಎನ್ ಸತ್ಯ ಇಬ್ಬರೇ. ಆಮೇಲೆ ಫಸ್ಟ್ ಪ್ರಿಂಟ್ ಎಲ್ಲ ರೆಡಿ ಆಗುತ್ತೆ, ಎಲ್ಲ ರೆಡಿ, ಅಲ್ಲಿವರೆಗೂ ಯಾರು ತೋರಿಸೇ ಇರೋಲ್ಲ ಸಿನಿಮಾ. ಅದು ಬಿಟ್ಟರೆ ಮ್ಯೂಸಿಕ್ ರೀರಿಯಾಕ್ ಆಡಿ ನಮ್ಮ ಸಾಧು ಕೋಕಿಲವ್ರು ನೋಡಿರ್ತಾರೆ ಅಷ್ಟೇ, ಅದು ಬಿಟ್ಟರೆ ಯಾರಿಗೂ ತೋರಿಸಿರಲ್ಲ. ಫಸ್ಟ್ ಪ್ರಿಂಟ್ ಎಲ್ಲ ರೆಡಿ ಆಗುತ್ತೆ, ರೆಡಿ ಆದಮೇಲೆ ನಮ್ಮ ಡೈರೆಕ್ಟ್ರು ಪಿ ಎನ್ ಸತ್ಯ ಹೇಳ್ತಾರೆ, ಸರ್ ಇವ್ರಿಗೆ ಸುದೀಪ್ ಅವರಿಗೆ ತೋರಿಸ್ಬೇಕು ಸಿನಿಮಾ, ಸರ್ ಹೇಳೋಣ ಬನ್ನಿ. ಸರಿ ಆಯಿತು ಬಾ ಸತ್ಯ ಹೋಗೋಣ ಅಂಥೇಳಿ ನಾನು ಸತ್ಯ ನಮ್ಮ ಸರೋವರ ಒಟ್ಟಿಗೆ ಹೋಗಿರ್ತೀವಿ. ಆಲ್ಬಮ್ ಒಂದ್ಸತಿ ಎರಡು ಸತಿಗೆ ಆಗುತ್ತೆ, ಕಾಫಿ ಆಗುತ್ತೆ, ಟೀ ಆಗುತ್ತೆ, ಹಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುದೀಪ್ ಅವ್ರ ಜೊತೆಗೆ ಅಲ್ಲೇ ಸರೋವರ ಹೋಟ್ಲಲ್ಲಿ ಇರ್ತೀವಿ. ಆಮೇಲೆ ನಾನು ಹೇಳಿದೆ, ಸರ್ ಹಿಂಗೆ ಪಿಕ್ಚರ್ ರೆಡಿ ಇದೆ ಸುದೀಪ್ ಅವರೇ, ನೋಡೋಣ ನೀವು ನೋಡಬೇಕು, ನೀವು ಮೇಡಮ್ ಅವ್ರು ಬನ್ನಿ ಹಂಗೆ. ಅವರು ಪ್ರಿಯ ಅವ್ರು ಇಬ್ಬರು ಬರ್ತಾರೆ. ಇದೇ ಪ್ರಸಾದ್ ಲ್ಯಾಬಲ್ಲಿ ಫಸ್ಟ್ ಪ್ರಿಂಟ್ ನೋಡಿದ್ದು, ಫಸ್ಟ್ ಪ್ರಿಂಟ್ ನೋಡಿ ಭಾಳ ಖುಷಿ ಆಗ್ತಾರೆ ಪಿಕ್ಚರ್. ಬಂದು ಡೈರೆಕ್ಟ್ರು ಟಪ್ಪ ಅಂತ ತಪ್ಕೊತಾರೆ, ಸತ್ಯ ನೀನು ಅವತ್ತು ಏನು ಹೇಳಿದ್ಯಾ ಸಬ್ಜೆಕ್ಟ್, ಪಿಂಟ್ ಟೈಟ್ಲ್ ಕಾರ್ಡಿಂದ ಹಿಡಿದಿದ್ದು ಕೊನೆಯವರೆಗೂ ಅದೇ ಥರ ಮಾಡಿದ್ಯಾ ನೀನು, ಸೂಪರ್. ಯಾಕಂದರೆ ಒಬ್ಬರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೇಳಿ ಅಪ್ರಿಷಿಯೇಟ್ ಮಾಡಿ ಅವ್ರ ಕಲ್ ದರ್ಶನ್ ಕಲ್ ತಪ್ಕೊಂಡು ದರ್ಶನ್ ಇವಾಗ ಒಳ್ಳೇದಾಗಲಿ ನಿನಗೆ ಅಂಥೇಳಿ ದರ್ಶನ್ ತಪ್ಕೊಂಡು ಆರೈಸ್ತಾರೆ, ನನ್ನ ತಪ್ಕೊಂಡು ಆರೈಸ್ತಾರೆ. ಆಮೇಲೆ ವ್ಯಕ್ತಗಳ ಪ್ರತಿಯೊಬ್ಬರು ಒಂದು ಖುಷಿ ಬಿದ್ದು ಅಲ್ಲ ತುಂಬ ಅಪ್ರಿಷಿಯೇಷನ್ ಮಾಡಿ ಹೋಗ್ತಾರೆ. ಅವತ್ತು ಸುದೀಪ್ ಅವರು ಫಸ್ಟ್ ಪ್ರಿಂಟ್ ನೋಡಿದ್ರೆ ಸುದೀಪ್ ಮತ್ತು ಪ್ರಿಯಾ ಅವರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.